ಮಿಷನಿಂದ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಖಾಲಿ ಜಾಗ ಬೇರೆ ಇದೆ. ಆಮೇಲೆ ಕರ್ಕೊಂಡ್ ಬಂದಾದ್ಮೇಲೆ ಕರ್ಕೊಂಡ್ ಬಂದಿದ್ದಾನೆ ಅಲ್ಲಿ ಖಾಲಿ ಜಾಗ. ಹುಡುಗಿನ ಸುಮಾರು ಒಂದು ಗಂಟೆ ಒಂದೂವರೆ ಇರಬೇಕು. ಆಮೇಲೆ ಅಲ್ಲಿ ರಾತ್ರಿಗೆ ಒಂದೂವರೆ ಏನೋ ಅವಳು ಬೇಡ 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 ಅಂತ ತುಂಬಾ ಇದ್ ಮಾಡ್ತಿದ್ದಾಳೆ. ನಾವು ಕಿಟಕಿಯಲ್ಲಿ ಎಚ್ಚರ ಆಯ್ತು, ನಾನು ನಮ್ಮನೆಯವ್ರು ಎದ್ದು ನೋಡಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು, ನಾವು ಇಮಿಡಿಯೇಟ್ಗೆ ಫೋನ್ ಮಾಡಿದ್ವಿ 100ಗೆ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಪಕ್ಕದ ಅಕ್ಕಪಕ್ಕದವ್ರಿಗೆಲ್ಲ ಕಾಲ್ ಮಾಡಿ ಎಲ್ಲ ಕರೆದಿದ್ವಿ, ಬಟ್ ಯಾರು ಒಬ್ರು ಬರಲಿಲ್ಲ ಹೆಲ್ಪಿಗೆ. ಎಷ್ಟು ಬೇಜಾರಾಯ್ತು ಅಂತ ಅಂದ್ರೆ ನಿಜ ಅಷ್ಟೇ ಅಲ್ಲ, ನಾವು ಕೆಳಗಡೆನೂ ಹೋಗಿದ್ವಿ ನಾವು ಗಂಡ ಹೆಂಡತಿ, ಬಟ್ ಯಾರು ಅಕ್ಕಪಕ್ಕ ಮನೆಯವ್ರು ಬರಲಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಯಾಕೆ ಅಂತ ಅನ್ನೋದು ತುಂಬಾ ಜನದಲ್ಲಿದೆ. ಅದನ್ನ ಬಿಟ್ಟು ಬೇರೆಯವ್ರು ಹೆಲ್ಪ್ ಮಾಡ್ಬೇಕು, ನಮ್ಮ ಅಕ್ಕಪಕ್ಕನೂ ಇಷ್ಟ ಹೆಲ್ಪ್ ಮಾಡಲ್ಲ. ಆ ಹುಡುಗಿ ಬಂದು ಹುಬ್ಳಿಯಿಂದ ಬಂದಿದ್ದಾಳೆ, ಏನೋ ಕೆಲ್ಸದ ಮೇಲೆ ಬಂದಿದ್ದಾಳೆ, ಕೆಲ್ಸಕ್ಕೆ ಅಂತ ಮಾನ್ಯ ದಿವಸ ಇಂಟರ್ವ್ಯೂಗೆ ಅಂತ ಬಂದಿದ್ದಾಳೆ. ಪಾಪ ಎಷ್ಟು ಬಂದು ಕೂಗ್ತಾ ಇದ್ದಾಳೆ, ಯಾರು ಕೇಳಿಸ್ತಾ ಇದೆ, ಬಟ್ ಎಲ್ಲಾರ್ಗೂ ನನ್ನ ಕಿಟಕಿಗಳಲ್ಲಿ ನೋಡ್ತಾ ಇದ್ದಾರೆ, ಯಾರು ಹೊರಗೆ ಬರಲಿಲ್ಲ. ಕೊನೆಗೆ ನಾವು ಹೋಗಿ ಆಮೇಲೆ 100ನಲ್ಲೇ ಅವ್ರು ಕರ್ಕೊಂಡೋಗಿ ಹುಡುಗನ್ನು ಒಬ್ಬ ಸಿಕ್ಕಾಕೊಂಡ ಇನ್ನಿಬ್ರು ತಪ್ಪಿಸ್ಕೊಂಡ್ರು ಆಟೋದವರು. ಆಮೇಲೆ ಆ ಹುಡುಗಿನ ಕರ್ಕೊಂಡು ಹೋದ್ರು, ನಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು, ಥ್ಯಾಂಕ್ಸ್ ಏನ್ ಬೇಕಾಗಿಲ್ಲ, ಆ ಹುಡುಗಿ ಸೇವ್ ಮಾಡಿ ಅವ್ಳ ಜಾಗ ಕಾಣಿಸಿ ಅಷ್ಟೇ ಸಂತೋಷ ಅಂತ ಹೇಳಿ.